ತಮ್ಮನ ಕುಟುಂಬವನ್ನು ನಾಶ ಮಾಡಿ ಆಸ್ತಿ ಗಳಿಸಿದ ರಂಗನಾಥಯ್ಯ ತನ್ನ ಆಸ್ತಿಯನ್ನು ವಿಭಾಗ ಮಾಡಲು ಯತ್ನಿಸಿದಾಗ ಮಗ ಜಗನ್ನಾಥ, ಜಗನ್ನಾಥನ ಹೆಂಡತಿ ಜ್ಯೋತಿ, ಮೊಮ್ಮಗ ಆನಂದ, ಆನಂದನ ತಾಯಿ ಕಾಮಾಕ್ಷಿ, ತಮ್ಮನ ಮಗಳು ರಾಜಲಕ್ಷ್ಮಿ ಇವರೆಲ್ಲರ ನಡುವೆ ವಿಭಿನ್ನ ಕಾರಣಗಳಿಗಾಗಿ ಅಸೂಯೆ ಮತ್ತು ದ್ವೇಷಗಳು ಹುಟ್ಟುತ್ತವೆ. ಆನಂದ ಇಲಿಗಳಿಗೆಂದು ಆರ್ಸೆನಿಕ್ ತಂದ ಮಾರನೆಯ ದಿನವೇ ಜಗನ್ನಾಥ ಆರ್ಸೆನಿಕ್ ವಿಷಕ್ಕೆ ತುತ್ತಾಗಿ ಸಾಯುತ್ತಾನೆ. ಒಂದೆಡೆ ಓಡಿ ಹೋದ ಅಣ್ಣ ನಟರಾಜನಿಗಾಗಿ ಹಂಬಲಿಸುತ್ತಾ, ತಲೆಕೆಟ್ಟ ಗಂಡನ ಬಗ್ಗೆ ದುಃಖಪಟ್ಟು ಯಾತನೆ ಪಡುತ್ತಾ, ಆಸ್ತಿಯಿಂದಲೂ ವಂಚಿತಳಾದ ರಾಜಲಕ್ಷ್ಮಿ ಶಂಕರನ ಸಹಾಯದಿಂದಾಗಿ ಆಸ್ತಿಗಾಗಿ ರಂಗನಾಥಯ್ಯನ ವಿರುದ್ಧ ಕೋರ್ಟಿಗೆ ಹೋಗಲೆತ್ನಿಸುತ್ತಾಳೆ. ರಂಗನಾಥಯ್ಯನ ಬಟ್ಟೆಗಳನ್ನು ಹಾಕಿಕೊಂಡು ಬೆಟ್ಟದ ಅಂಚಿನಲ್ಲಿ ನಿಂತಿದ್ದ ಕೃಷ್ಣಪ್ಪನನ್ನು ರಂಗನಾಥಯ್ಯನೆಂದು ಭಾವಿಸಿ ಯಾರೋ ತಳ್ಳಿ ಕೊಲೆ ಮಾಡುತ್ತಾರೆ. ಲಲಿತಮ್ಮನ ದೆವ್ವ ದಿನೇ ದಿನೇ ಕಾಡುತ್ತಿದ್ದಂತೆ ಪಾಪ ಪ್ರಜ್ಞೆಯಿಂದ ನರಳಿದ ಕಾಮಾಕ್ಷಿ ತಾನೇ ನೇಣು ಹಾಕಿಕೊಂಡು ಸಾಯುವಂತಾಗುತ್ತದೆ. ಅಲ್ಲಿಗೆ ರಾಜಲಕ್ಷ್ಮಿಯ ಕುಟುಂಬಕ್ಕೆ ಹಿಂಸೆ ಕೊಟ್ಟವರ ಪೈಕಿ ಇಬ್ಬರು ಸತ್ತಂತಾಗುತ್ತದೆ. ಮತ್ತೊಂದು ಸಾವಿನ ಮುನ್ಸೂಚನೆ ಎಂಬಂತೆ ರಂಗನಾಥಯ್ಯನ ಹೆಸರಿನಲ್ಲಿ ಗಿಣಿಯ ಬಳಿ ಚೀಟಿ ಬಂದಾಗ ರಂಗನಾಥಯ್ಯ ಭೀತನಾಗುತ್ತಾನೆ. ಶರತ್ನನ್ನು ತಾನು ಮದುವೆಯಾಗುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ರಂಗನಾಥಯ್ಯನ ಬಗ್ಗೆ ಜ್ಯೋತಿ ಕೋಪಗೊಳ್ಳುತ್ತಿದ್ದಂತೆ ಕಣ್ಣು ಕಳೆದುಕೊಂಡಿರುವ ಶಂಕರ್ ರಾಜಲಕ್ಷ್ಮಿಯ ಬಳಿ ಬಂದು ತಾನೇ ರಾಜಲಕ್ಷ್ಮಿಯ ಓಡಿ ಹೋದ ಅಣ್ಣ ನಟರಾಜನೆಂದು, ಎಲ್ಲರ ಕೊಲೆಯ ಪ್ಲಾನ್ಗಳನ್ನು ತಾನೇ ಕಥೆಯಂತ ಬರೆದಿದ್ದು ಅದನ್ನು ಕದ್ದು ಯಾರೋ ಅದೇ ರೀತಿ ಕೊಲೆ ಮಾಡುತ್ತಿದ್ದಾರೆಂದು, ಈಗ ರಂಗನಾಥಯ್ಯನನ್ನು ಕೊಲ್ಲುವ ಪ್ಲಾನ್ ತನ್ನ ತಲೆಗೆ ಬಂದಿದ್ದು ಅದನ್ನು ಬರೆಯಬೇಕೆಂದು, ಅದನ್ನು ಕೊಲೆಗಾರ ಕದ್ದು ಅದೇ ರೀತಿ ಕೊಲೆ ಮಾಡಬೇಕೆಂದು ಹೇಳುತ್ತಾನೆ. ಎಲೆಕ್ಟ್ರಿಸಿಟಿ ವಿಚಾರದಲ್ಲಂತೂ ಬೇರೆಯವರಿಗಿಂತ ಹೆಚ್ಚು ಹುಷಾರಾಗಿರ್ಬೇಕು. ವಿದ್ಯುತ್ ಉಪಕರಣ ಏನಾದರೂ ಮುಟ್ಟುವಾಗ ಕಾಲಲ್ಲಿ ರಬ್ಬರ್ ಚಪ್ಪಲಿ ಇರಲೇಬೇಕು, ಯಾಕೆಂದರೆ ಸ್ಟೀಲ್ ರಾಡ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಮುತ್ತುರಾಜ್ ಯಜಮಾನ್ರೆ, ಇಲ್ಲಿರೋ ಕಬ್ಬಿಣದ ಕುರ್ಚಿಗಳನ್ನೆಲ್ಲ ಎತ್ತಿಟ್ಬಿಟ್ಟು ಇದ್ರ ಜಾಗದಲ್ಲಿ ಮರದ ಕುರ್ಚಿಗಳನ್ನಿಟ್ಟು ಯಾಕೆ ಯಜಮಾನ್ರೆ? ಕಬ್ಬಿಣದ ಕುರ್ಚಿ ಮೇಲೆ ಇರುವಾಗ ನನಗೇನಾದರೂ ಶಾಕ್ ಹೊಡೆದ್ರೆ ನಾನು ಸತ್ತೆ ಹೋಗ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಮರದ ಕುರ್ಚಿಗಳು ಬೇರೆ ಇಲ್ಲ, ಡೈನಿಂಗ್ ಟೇಬಲ್ ಕುರ್ಚಿಗಳು ಮಾತ್ರ ಇರೋದು. ಅದೇ ಆದರೂ ಪರವಾಗಿಲ್ಲ, ತಂದಿಡು, ಮನೇಲಿ ನಾವು ಎಷ್ಟು ಜನ ತಾನೇ ಇದ್ದೀವಿ. ಆಯ್ತು ಯಜಮಾನ್ರೆ.
ಎಷ್ಟು? ಬೈಬೇಕು ಹತ್ತಿರಲ್ಲ ಕಣಮ್ಮ, ಬರ್ನ್ ಆಗಿದೆ ಅಂತ ಕಾಣುತ್ತೆ. ಹತ್ತಲ್ಲಿರೋ ಸರಿ ಇಲ್ಲ, ಯಾಕೋ ಟೈಮ್ ಒಳ್ಳೇದಿಲ್ಲ. ಬೇರೆ ಬರ್ಕ್ ತಗೊಂಡ್ ಮೇಡಮ್, ನಾನೇ ತನ್ನಾಗ್ತೀನಿ. ಪೋಸ್ಟ್ ಮಾರ್ಟಮ್ ಮುಗೀತು, ಬಾಡಿ ಬರ್ತಾ ಇದೆ. ಎಲೆಕ್ಟ್ರಿಕ್ ಶಾಕ್ನಿಂದಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ವೆರಿ ಅನ್ಫಾರ್ಚುನೇಟ್. ನಾನು ನಿನ್ನೆ ಊರಿಗೆ ಹೋಗೋಕೆ ಮುಂಚೆ ಸಿಕ್ಕಿ ಹೇಗ್ಯಾಗ ತೋಟ ಇಂಪ್ರೂವ್ ಮಾಡಬೇಕು, ಪಕ್ಕದ ತೋಟ ಹೇಗೆ ಕೊಂಡ್ಕೋಬೇಕು ಅಂತ ಎಲ್ಲ ಪ್ಲ್ಯಾನ್ ಹಾಕ್ತಾಯಿದ್ರು. ತುಂಬ ಉತ್ಸಾಹ ಇದ್ದ ಮನುಷ್ಯ. ಇಷ್ಟು ಮುಂಚೆ ಸಾಯ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ಬಲೆಗಾಟಿ, ಎಲ್ಲರೂ ಸತ್ಮೇಲೆ ತಾವು ಸಾಯ್ದು ಅಂತ ಹೇಳ್ತಿದ್ರು ಭೀಷ್ಮಂತರ. ನೀವು ಲಕ್ಕಿ ಹಾಗಾದ್ರೆ, ನೀವು ಊರಲ್ಲಿರ್ಲಿಲ್ವಾ ನಿನ್ನೆ? ಇಲ್ಲ, ಬೆಂಗಳೂರಲ್ಲಿ ಐ ಸ್ಪೆಷಲಿಸ್ಟ್ ಹತ್ರ ತೋರಿಸು ಅಂತ ಈ ಡಾಕ್ಟರ್ ಹೇಳಿದ್ರು, ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಈಗ ಕರ್ಮಗಳು ಎಲ್ಲ ಯಾರು ಮಾಡ್ತಾರೆ? ನಾನೇ. ಜಗನ್ನಾಥ್ ಚಿಕ್ಕಪ್ಪನ ಮಗ ಅರವಿಂದ ಅವನಿಗೆ ಬರೋಕ್ಕಾಗಲ್ವಂತೆ, ನೆಕ್ಸ್ಟ್ ವೀಕ್ ಬರ್ತಾನಂತೆ. ಫೋನ್ ಮಾಡಿದ್ದ? ನಾನು ರಂಗನಾಥನ್ ಅವ್ರಿಗೆ ಹೇಳಿದ್ದೆ ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ. ಎಲೆಕ್ಟ್ರಿಕ್ ಶಾಕ್ ಅವ್ರಿಗೆ ಜಾಸ್ತಿ ಹೊಡೆಯುತ್ತೆ ಅಂತಾನು ಹೇಳಿದ್ದೆ. ಅಂತೂ ಅವ್ರ ಮನೇಲಿ ಮೂರನೇ ತಲೆನೂ ಬಿದ್ದು ಹೋಯ್ತು. ಎಲೆಕ್ಟ್ರಿಕ್ ಶಾಕ್ ಯಾಕೆ ಜಾಸ್ತಿ ಹೊಡೆಯುತ್ತೆ ಅಂತ ಹೇಳಿದ್ರಿ? ಹಿಂದೆ ಅವ್ರು ಫ್ರಾಕ್ಚರ್ ಆಗಿ ಎಡಭುಜದಲ್ಲಿ ಒಂದು ಸ್ಟೀಲ್ ರಾಡ್ ಹಾಕಿದ್ರು. ಸ್ಟೀಲ್ ರಾಡ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ? ಅದರಿಂದ ನಾವು ಶಾಕ್ ಜಾಸ್ತಿ ಆಗುತ್ತೆ. ಬೇರೆ ಯಾರಿಗಾದ್ರೂ ಶಾಕ್ ಆಗಿದ್ದಿದ್ರೆ ಹೀಗೆ ಸಾಯ್ತಾ ಇರಲಿಲ್ಲ. ಜೊತೆಗೆ ಈ ಶಾಕ್ ಅವ್ರ ಹಾರ್ಟ್ ಮೂಲಕ ಪಾಸ್ ಆಗಿದೆ. ಅದು ಅವ್ರಿಗೂ ಗೊತ್ತಿತ್ತು ಸರ್. ಮೊನ್ನೆ ತಾನೇ ಅಲ್ಲಿದ್ದ ಕಬ್ಬಿಣದ ಕುರ್ಚಿಗಳನ್ನೆಲ್ಲ ತೆಗೆಸ್ಬಿಟ್ಟು ಮರದ ಕುರ್ಚಿಗಳನ್ನ ಹಾಕಿಸಿದ್ರು. ಮರದ ಕುರ್ಚಿಗಳನ್ನ ಹಾಕ್ಸಿದ್ರ? ಹ್ಞೂ ಸರ್, ನಾನೇ ತೆಗೆದಾಕಿದ್ದೆ. ಸಾಯೋ ಟೈಮ್ ಬಂದ್ರೆ ಗ್ರಹಚಾರ ನೋಡಿ, ಮರದ ಕುರ್ಚಿ ಬಿಟ್ಟರು ಕಬ್ಬಿಣದ ಕುರ್ಚಿ ಹತ್ತಿದ್ರು. ಇದು ಗ್ರಹಚಾರ ಅಲ್ಲ, ವಿಚಿತ್ರ. ಇದರಲ್ಲಿ ಯಾರ್ದೋ ಕೈವಾಡ ಇದೆ. ಮತ್ತು ಸರ್, ಅವ್ರಿಗೆ ಶಾಕ್ ಹೊಡಿತಲ್ಲ, ಅವತ್ತು ನೀನು ಮನೇಲಿ ಇರ್ಲಿಲ್ವಾ? ಇಲ್ಲ ಸರ್, ನಾನು ಪೇಟೆಗೆ ಹೋಗಿದ್ದೆ. ಕಂಠಪ್ಪರು ಕಾಫಿ ಬಿದ್ದ ಅಳತೆ ಮಾಡ್ಕೊಂಬಾ ಅಂತ ಬೇಟೆ ಕಳಿಸಿದ್ರು. ಶಂಕರ್ ಎಲ್ಲಿ ಹೋಗಿದ್ರು? ಅವತ್ತು ಅವ್ರು ಇರ್ಲಿಲ್ಲ ಸರ್. ಅದಕ್ಕೆ ಎರಡು ಮೂರು ದಿನದಿಂದ ಹಿಂದೆ ಏನಾದರೂ ಘಟನೆ ನಡೆದಿತ್ತ? ಮೂರು ದಿವಸ ಹಿಂದೆ ಜ್ಯೋತಮ್ಮನವ್ರಿಗೂ ರಂಗನಾಥನವ್ರಿಗೂ ಮನೆಯಲ್ಲಿ ಜಗಳ ಆಯಿತು. ಜಗಳ ಯಾಕಾಯ್ತು? ಜ್ಯೋತಮ್ಮರು ಅದ್ಯಾರೋ ಹುಡುಗನ ಮದುವೆ ಮಾಡ್ಕೊಬೇಕು ಅಂತ ಇದ್ರು. ಎಸ್ ಇನ್ಸ್ಪೆಕ್ಟರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು?
ನೀವು ರಂಗನಾಥ್ ಅಯ್ಯನವ್ರ ಸತ್ತಿದ ದಿವಸ ಸಾಯಂಕಾಲ ಏನ್ ಮಾಡ್ತಾ ಇದ್ರಿ? ತುಂಬಾ ಎಲಿಮೆಂಟ್ರಿ ಕ್ವಶನ್ ಕೇಳ್ತಾ ಇದ್ದೀರಾ. ಅವತ್ತು ನಾನ್ ಮನೇಲೇ ಇದ್ದೆ, ನಾನೇ ಬಲ್ಬ್ ಹಾಕ್ಬೇಕು ಅಂತ ಹೋದೆ. ಅಷ್ಟರಲ್ಲಿ ಫೋನ್ ಬಂತು, ಆ ಕಡೆ ಹೋದೆ. ಅಷ್ಟರಲ್ಲಿ ನಮ್ಮ ಮಾವನೇ ಬಲ್ಬ್ ಹಾಕಕ್ ಹೋಗಿ ಶಾಕ್ ಹೊಡ್ಸ್ಕೊಂಡ್ ಬಿದ್ದ ಹೋದ್ರು. ಯಾರಿಗೆ ಫೋನ್ ಮಾಡಿದ್ರಿ? ನಾನ್ ಫೋನ್ ಮಾಡಿರ್ಲಿಲ್ಲ, ನನ್ಗೆ ಟ್ರಂಕ್ ಕಾಲ್ ಬೆಂಗಳೂರಿಂದ ಬಂದಿತ್ತು. ಬೇಕಿದ್ರೆ ಆ ನಂಬರ್ ಕೊಡ್ತೀನಿ. ಜ್ಯೋತಿವ್ರೆ, ನೀವು ಇನ್ನೊಬ್ಬ ಹುಡುಗನ್ನ ಅಂದ್ರೆ ಶರತ್ ಅಂತ ನಿಮ್ಮ ಹಳೇ ಬಾಯ್ ಫ್ರೆಂಡ್ ಅವನ್ನ ಮದುವೆ ಆಗ್ಬೇಕು ಅಂತಿದ್ರು. ಅದು ನನ್ನ ಪರ್ಸನಲ್ ವಿಷಯ, ಅದನ್ನ ನೀವು ಕೇಳಬೇಕಾಗಿಲ್ಲ. ಕೊಲೆ ಅಂತ ವಿಚಾರ ಬಂದಾಗ ಪರ್ಸನಲ್ ಪಬ್ಲಿಕ್ ಎರಡು ಒಂದೇ, ಬೇರೆ ಬೇರೆ ಆಗಲ್ಲ. ರಂಗನಾಥ್ ಅಯ್ಯನವ್ರಿಗೆ ನೀವು ಶರತ್ನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಯಾಕೆ ರಂಗನಾಥ್ ಅಯ್ಯನವ್ರನ್ನ ಮರ್ಡರ್ ಮಾಡಿರಬಾರ್ದು? ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಿ, ಇದನ್ನ ಮರ್ಡರ್ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಶಾಕ್ ಹೊಡೆಸ್ಕೊಂಡು ಸತ್ತು ಹೋಗಿದ್ದಾರೆ ಅಷ್ಟೇ. ಶಾಕ್ ಹೊಡೆದಿದ್ದಲ್ಲ, ಶಾಕ್ ಹೊಡೆಸಿದ್ದು. ಅಲ್ಲಿದ್ದ ಕಬ್ಬಿಣದ ಕುರ್ಚಿಗಳನ್ನೆಲ್ಲ ಬದಲಾಯಿಸಿ ಮರದ ಕುರ್ಚಿಗಳನ್ನ ಹಾಕಿದ್ವಿ ಅಂತ ಈಗ ತಾನೇ ಮುತ್ತುರಾಜ್ ಹೇಳ್ದ. ಆದರೆ ರಂಗನಾಥ ಅಯ್ಯನವ್ರು ಹತ್ತಿದ್ ಮಾತ್ರ ಕಬ್ಬಿಣದ ಕುರ್ಚಿ. ಕಬ್ಬಿಣದ ಕುರ್ಚಿ ಅಲ್ಲಿ ಹೇಗೆ ಬಂತು? ಯಾರೋ ಬದಲಾಯಿಸಿದ್ದಾರೆ. ಅದು ನೀವೇ ಯಾಕೆ ಆಗಿರಬಾರ್ದು? ವಾಟ್ ನಾನ್ಸೆನ್ಸ್, ನಾನು ಯಾಕೆ ಕೊಲೆ ಮಾಡಬೇಕು? ನೀವು ಶರತ್ನ ಮದುವೆ ಆಗೋದು ರಂಗನಾಥ್ ಅಯ್ಯನವ್ರಿಗೆ ಇಷ್ಟ ಇರಲಿಲ್ಲ ಅಂತ. ನಾನು ಧೈರ್ಯದ ಹುಡುಗಿ, ನಾನು ಶರತ್ನೇ ಮದುವೆ ಆಗಬೇಕು ಅಂತಿದ್ರೆ ರಂಗನಾಥ್ ಅಯ್ಯನವ್ರು ಕೇರ್ ಮಾಡ್ತಿರ್ಲಿಲ್ಲ. ಬರೀ ಅದೊಂದೇ ಅಲ್ಲ, ರಂಗನಾಥ್ ಅಯ್ಯನವ್ರು ಸತ್ರೆ ಆಸ್ತಿ ಎಲ್ಲ ಯಾರಿಗೆ ಬರುತ್ತೆ ಹೇಳಿ? ನಿಮಗೆ, ಆನಂದಿನಿ. ಆನಂದನೂ ಹೋಗ್ಬಿಟ್ರೆ ಮೇಡಮ್ ನೀವೇ ಕೊಲೆ ಮಾಡಿದ್ದೀರಿ ಅಂತ ನಾನು ಹೇಳಲ್ಲ, ಬಟ್ ನನಗೆ ಆ ಥರ ಫೀಲಿಂಗ್ ಇದೆ. ಇನ್ನೂ ಹೆಚ್ಚಿಗೆ ಎವಿಡೆನ್ಸ್ ಸಿಕ್ಕಿದಾಗ ಖಂಡಿತ ಮತ್ತೆ ಬರ್ತೀನಿ. ಒಂದು ಕಾಂಪ್ಲಿಕೇಟೆಡ್ ಕೇಸ್ ಇತ್ತು, ಅದನ್ನ ಸಾಲ್ವ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ತಾವ್ ಯಾರು ಅಂತ ತಿಳಿಬೋದಾ? ಮೇಡಮ್, ನಾನು ಎಸ್ ಐ ಮಂಜುನಾಥ್, ಚಿಕ್ಕಮಗಳೂರಿಂದ ಮಾತಾಡ್ತಿದ್ದೀನಿ. ಇಲ್ಲಿ ನನಗೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಸಾಲ್ವ್ ಆಗ್ತಾ ಇಲ್ಲ. ಅದೇನು ಅಂತ ನೀವು ನನಗೆ ತಿಳಿಸಿದ್ರೆ ನಾನು ಅವ್ರದ್ದನ್ನ ಫೋನ್ ಮಾಡಿ ಹೇಳ್ತು. ಆ ಕೇಸಿನ ಎಲ್ಲ ಫ್ಯಾಕ್ಟ್ಸ್ ನಿಮಗೆ ಕೊಟ್ಟರೆ ನೀವು ಹೇಗೆ ಪ್ರೊಸೀಡ್ ಮಾಡಬೇಕು ಅಂತ ಅವ್ರು ನಿಮ್ಗೆ ತಿಳಿಸ್ತಾರೆ. ನೋಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ನಾನು ಶಾಪ್ ಡಿಟೆಕ್ಟಿವ್ ಏಜೆನ್ಸಿಯಿಂದ ಅರುಣಾ ಮಾತಾಡೋದು. ನನ್ನ ಸಾರ್ ಹೇಳಿದ್ರು Yo.
ಏನ್ರಿ ಇದೆಲ್ಲ? ಯಾವಾಗ್ಲೂ ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಿದ್ರಲ್ಲ, ಇದೇನಿದು? ಏನಿಲ್ಲ ಸರ್, ಇದು ನಮ್ಮ ಮಾವನ ಮಗಳು ಬೆಂಗಳೂರಲ್ಲಿ ಓದ್ತಾ ಇದ್ದಾಳೆ ಸರ್. ಅವಳು ನನಗೆ ಯಾವತ್ತೂ ಕಾಗದ ಬರ್ದಿದ್ಲಿಲ್ಲ ಸರ್. ಇದೊಂದೇ ಒಂದು ಕಾಗದ ಬರ್ದ್ಲು ಸರ್. ಅದನ್ನೆಲ್ಲಾದ್ರೂ ಇಟ್ಟರೆ ಯಾರಾದರೂ ಓದ್ಬಿಡ್ತಾರೆ ಅಂತ ಇಲ್ಲಿ ಇಟ್ಕೊಂಡು ಪದೇ ಪದೇ ಓದಿ. ಇಷ್ಟೇನೇನೆ ನಾವು ಇದಕ್ಕೆ ನಿನ್ನ ಹಿಂದೆ ದೊಡ್ಡದಾಗಿ ಹಾ ನೀನು ಬರ. ಗುಡ್ ಮಾರ್ನಿಂಗ್ ಮೇಡಮ್. ಅವತ್ತು ನಾನು ನಿಮ್ಮ ಮನಸ್ಸಿಗೆ ತುಂಬ ನೋಯಿಸ್ಬಿಟ್ಟೆ ಅನ್ಸುತ್ತೆ, ಬಟ್ ದಟ್ ಇಸ್ ಮೈ ಡ್ಯೂಟಿ. ಈಗೇನು ಬೇಕು ಹೇಳಿ. ಶಂಕರ್ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಬೇಕಾಗಿತ್ತು. ಆತ ಯಾವ ಥರದ ಮನುಷ್ಯ? ಗುಡ್ ಮ್ಯಾನ್. ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಪಡೋದೇ ನಮ್ಮ ಡ್ಯೂಟಿ ಮೇಡಮ್. ಆತ ಒಳ್ಳೆ ಮನುಷ್ಯ, ನಾನು ಹೋಗ್ತೀನಿ. ಆದರೆ ಆತ ಇಲ್ಲಿ ಬಂದ ಮೇಲೆ ಕೊಲೆಗಳೆಲ್ಲ ಶುರುವಾಗಿತ್ತು. ಅವ್ರು ಯಾಕೆ ಕೊಲೆಗಳನ್ನ ಮಾಡ್ತಾರೆ? ಇನ್ಫ್ಯಾಕ್ಟ್ ಹಿ ಇಸ್ ವೆರಿ ಹೆಲ್ಪ್ಫುಲ್. ನಮ್ಮ ಕಾಲೇಜ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ತೋಟಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ದು ಉದ್ದೇಶ ಬೇರೆ ಇದ್ರೆ ಆತನ ಬಗ್ಗೆ ಸ್ಟ್ರೇಂಜ್ ಥಿಂಗ್ಸ್ ಏನಾದರೂ ಗೊತ್ತಾ ನಿಮಗೆ? ಸ್ಟ್ರೇಂಜ್ ಅನಿಸಿದ್ರೆ ಅವರು ಇಂಟರ್ವ್ಯೂಗೆ ಬಂದಾಗ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಕೆಲವು ದಿನ ಆದ್ಮೇಲೆ ಮದುವೆ ಆಗಿಲ್ಲ ಅಂತ ಹೇಳಕ್ ಶುರು ಮಾಡಿದ್ರು. ಅವರು ಇಲ್ಲಿ ಬರೋದಕ್ಕೆ ಮುಂಚೆ ಹರಿಹರದ ಯಾವುದೋ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ರು ಅಲ್ವಾ? ಹೌದು. ಅಲ್ಲ, ಅವ್ರ ಕಣ್ಣು ಹೋದ್ಮೇಲೆ ನಮ್ಮ ಮಾವ ಸತ್ತಿದ್ದು. ಹುಡುಗರು ಕೊಲೆ ಮಾಡೋಕ್ಕಾಗತ್ತಾ?